ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಪ್ರಿಂಟ್ ಮೀಡಿಯಾ, ಪ್ರೆಸ್ ಮೀಡಿಯಾ, ಟಿ ವಿ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಟೈಮ್ ತೊಗೊಂಡು ಇಲ್ಲಿ ಬಂದಿದ್ದೀರಾ. ಆ್ಯಂಡ್ ಯಾ, ಐ ಥಿಂಕ್ ರಕ್ಷ ಮತ್ತು ಎಲ್ಲರೂ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಬಿಟ್ಟಿದ್ದಾರೆ ಧಾರಾವಾಹಿ ಬಗ್ಗೆ, ಅದರ ಪ್ರಾಜೆಕ್ಟ್ನ ಪ್ಲೇಸ್ಮೆಂಟ್ ಬಗ್ಗೆ. ಬಟ್ ಫಾರ್ಮಲ್ ಆಗಿ ನಾನು ನಮ್ಮ ಕಲರ್ಸ್ ವಾಹಿನಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಕಾಶ್ ಸರ್, ಪ್ರಶಾಂತ್ ಸರ್, ಆ್ಯಂಡ್ ಡೆಫಿನೆಟ್ಲಿ ಜೆ ಡಿ, ಬಿಕಾಸ್ ಐ ಥಿಂಕ್ ಜೆ ಡಿ ಅವರು ನನ್ನ ಮತ್ತು ರಕ್ಷಣಾ ತುಂಬ ಚಿಕ್ಕ ವಯಸ್ಸಿಂದ ನೋಡಿದ್ದಾರೆ. ಐ ಥಿಂಕ್ ಲಾಸ್ಟ್ ಟೈಮ್ ನೋಡಿದಾಗ ನಾವಿನ್ನ ಅರ್ಲಿ ಟ್ವೆಂಟೀಸು, ಇವಾಗ ನನಗೆ. ಬಟ್ ಥ್ಯಾಂಕ್ ಯು ಸೋ ಮಚ್ ಸರ್. ಫಸ್ಟ್ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ಶ್ರೀ ಸಾಯಿ ಆಂಜನೇಯ ಕಂಪನಿ, ಎಸ್ಪೆಷಲಿ ರಕ್ಷ್, ಇದೊಂದು ಇತಿಹಾಸ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದುವರೆಗೂ ಟಿ ವಿ ಇಂಡಸ್ಟ್ರೀಲಿ ಒಬ್ಬ ಫ್ರೆಂಡ್ ಹೂ ಇಸ್ ಆಲ್ಸೋ ಅ ಕಮರ್ಷಿಯಲ್ ಹೀರೋ, ಈಸ್ ಅ ಸ್ಟಾರ್, ಅವನ ಫ್ರೆಂಡ್ ಕೂಡ ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಗಬೇಕು, ಒಂದು ಪಾತ್ರ ಸಿಗಬೇಕು ಅಂತ ಒಂದು ಕನ್ವಿಕ್ಷನ್ ಇಟ್ಕೊಂಡು ಈ ಪಾತ್ರ ನೀನೇ ಪ್ಲೇ ಮಾಡಬೇಕು ಅಂತ ಎಷ್ಟು ಕನ್ವಿನ್ಸ್ ಮಾಡಿದೆ ಅಂತ ರಕ್ಷಕ್ಕೆ ಗೊತ್ತು. ಬಟ್ ನಿಜ ಹೇಳಬೇಕಂದ್ರೆ ಇದೊಂದು ಬ್ಯೂಟಿಫುಲ್ ಡೆವಲಪ್ಮೆಂಟ್. ಯಾಕೆಂದರೆ ತುಂಬ ನಿಸ್ವಾರ್ಥವಾದ ಒಂದು ಆಲೋಚನೆ. ಆ್ಯಂಡ್ ಹೀ ಅಂದರೆ ಬೇಕಾದರೆ ರಕ್ಷ ಕೂಡ ಪ್ಲೇಡ್ ದಿಸ್ ಕ್ಯಾರೆಕ್ಟರ್ ಆ್ಯಕ್ಚುಲಿ, ಆರಾಮಾಗಿ ಮಾಡ್ಬೋದಿತ್ತು. ಬಟ್ ಇಲ್ಲ, ಇಂಡಸ್ಟ್ರಿಗೆ ಮತ್ತೆ ಹೀ ಹ್ಯಾಡ್ ಅ ವಿಷನ್ ದ್ಯಾಟ್ ನಾನು ವಿಜಯ್ನ ಈ ಪಾತ್ರಕ್ಕೆ ಏನೋ ಕರೆಸ್ಬೇಕು, ಪ್ಲೇ ಮಾಡಬೇಕು ಅಂತ. ತುಂಬ ಜನಕ್ಕೆ ಆ್ಯಕ್ಚುಲಿ ಈ ಒಂದು ಪಾತ್ರ ನನ್ನ ಕೈಲಿ ಪ್ಲೇ ಮಾಡೋಕೆ ಆಗುತ್ತೋ ಇಲ್ವೋ ಅಂತ ಡೌಟ್ ಇತ್ತು. ಎಲ್ಲ ಒಂದು ಕಡೆ ಸಣ್ಣ ಮಟ್ಟಿಗೆ ನನಗೂ ಇತ್ತು. ಬಟ್ ಐ ಡೋಂಟ್ ನೋ ಏನು ಕನ್ವಿಕ್ಷನ್ ರಕ್ಷಕಿತ್ತು ಅಂತ. ಐ ಥಿಂಕ್ ದಟ್ಸ್ ವಾಸ್ ಜಸ್ಟ್ ಪ್ಯೂರ್ ಲವ್ ಆ್ಯಂಡ್ ಅಫೆಕ್ಷನ್ ಫಾರ್ ದ ಫಸ್ಟ್ ಟೈಮ್ ಟೆಲಿವಿಷನ್ ಇಂಡಸ್ಟ್ರಿಲಿ ಒಬ್ಬ ಫ್ರೆಂಡ್ ಹೂ ಇಸ್ ಆಲ್ಸೋ ಪ್ರಾಪರ್ ಫುಲ್ ಟೈಮ್ ಕಮರ್ಷಿಯಲ್ ಆ್ಯಕ್ಟರ್, ಹ್ಯಾಸ್ ಪ್ರೊಡ್ಯೂಸ್ಡ್ ಫಾರ್ ಅ ಪ್ರಾಪರ್ ಫುಲ್ ಟೈಮ್ ಕಮರ್ಷಿಯಲ್ ಆ್ಯಕ್ಟರ್. ಇದಾಗಿಲ್ಲ ಅನ್ಸುತ್ತೆ ಟಿ ವಿ ಇಂಡಸ್ಟ್ರಿ. ಆ್ಯಂಡ್ ಇನ್ಫ್ಯಾಕ್ಟ್ ಕತೆ ಬಗ್ಗೆ ಮಾತಾಡುವಾಗ, ಸೀನ್ಸ್ ಬಗ್ಗೆ ಮಾತಾಡುವಾಗ ನಾನು ಹೇಳ್ತಾ ಇದ್ದೆ ಎಷ್ಟೊಂದು ಖರ್ಚು ಬೇಕಾ ಅದಕ್ಕೆ, ಫ್ಯಾಂಟಮ್ ಕ್ಯಾಮ್ರಾ ಬೇಕಾ, ಈ ಪರ್ಟಿಕ್ಯುಲರ್ ಫೈಟ್ ಮಾಸ್ಟರ್ ಬೇಕಾ, ಬೇಡ ಹಾಕೋಣ ಪರವಾಗಿಲ್ಲ ಹೆಂಗೋ ಮಾಡ್ಕೊಳ್ಳೋಣ ಕಮ್ಮಿಗೆ ಮಾಡ್ಕೊಳ್ಳೋಣ ಅಂತ. ಬಟ್ ರಕ್ಷ್ ನೆವರ್ ಸೆಟ್ ಇಲ್ಲ ಬೇಡ, ಇದನ್ನ ಒಂದು ಸಿನಿಮಾ ರೇಂಜ್ ಅಲ್ಲ. ನಾವು ಆ್ಯಕ್ಚುಲಿ ನೀವು ಬರೀ ಫಸ್ಟ್ ಎಪಿಸೋಡ್ ನೋಡಿದ್ರ, ಒಂದು ಫಸ್ಟ್ 15-20 ಎಪಿಸೋಡ್ಸ್ ನೋಡಿದ್ರೆ ಅದನ್ನ ತೆಗೆದ್ಬಿಟ್ಟು ಸ್ವಲ್ಪ ಇನ್ನು ಸ್ವಲ್ಪ ಶಾರ್ಪ್ ಕಟ್ ಮಾಡಿದ್ರೆ ಅದು ಸಿನಿಮಾನೇ ಆಗಿರುತ್ತೆ. ಬಿಕಾಸ್ ವಿ ಶಾರ್ಟ್ ಸಿನಿಮಾ, ಸಿನಿಮಾ ಕ್ಯಾಮ್ರಲ್ಲೇ ಶೂಟ್ ಮಾಡಿದ್ದು, ಸಿನಿಮಾ ಟೆಕ್ನಿಷಿಯನ್ಸ್ ಏ ಮಾಡಿರೋದು. ಆ್ಯಂಡ್ ಒಂದು ಫೈಟಿಗೆ ಅದರದ್ದು ಐ ಥಿಂಕ್ ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು. ಫ್ಯಾಂಟಮ್ ಕ್ಯಾಮ್ರಾ ತರಿಸಿದ್ದಾರೆ, ಐ ಡೋಂಟ್ ಥಿಂಕ್ ಯಾರಿಗೂ ಅಷ್ಟು ಗಟ್ಸಿರತ್ತೆ ಈ ಥರ ಒಂದು ಆಲೋಚನೆ ಮಾಡೋಕ್ಕೆ. ಆ್ಯಂಡ್ ಮೋರ್ ಓವರ್ ನನ್ನ ಫ್ರೆಂಡ್ ಚೆನ್ನಾಗಿ ಕಾಣಿಸ್ಬೇಕು, ನನ್ನ ಫ್ರೆಂಡು ದತ್ತಾಬಾಯಿ ಪಾತ್ರದಲ್ಲಿ ಚೆನ್ನಾಗಿ ಕಾಣಿಸ್ಬೇಕು ಅಂತ ಮಾಡಿತ್ತು. ಥ್ಯಾಂಕ್ ಯು ಅನುಷಾ, ಆ್ಯಂಡ್ ಥ್ಯಾಂಕ್ ಯು ರಕ್ಷ್. ಇದು ಆ್ಯಕ್ಚುಲಿ ಕೂತ್ಕೊಂಡು ಆಲೋಚನೆ ಮಾಡಿದ್ರೆ ತುಂಬ ಕಷ್ಟ ನಮ್ಮ ಇಂಡಸ್ಟ್ರಿಲಿ ಈ ಥರ ಇರೋದು. ನಿಜ ಹೇಳಬೇಕು ಅಂದರೆ ಇಷ್ಟೊಂದು ಸೆಲ್ಫ್ಲೆಸ್ ಆಗಿ ಯೋಚನೆ ಮಾಡೋದು. ಆ್ಯಂಡ್ ಬರೀ ನನಗಂತಲ್ಲ, ಪ್ರತಿ ಪಾತ್ರಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಲ್ಟಿಮೇಟ್ಲಿ ಇಡೀ ಪ್ರಾಡಕ್ಟ್ಗೆ. ಅವ್ರಿಗೆ ಎಷ್ಟಾಗುತ್ತೋ ಅವ್ರ ಲಿಮಿಟೇಷನ್ಸ್ನ ಬ್ರೇಕ್ ಮಾಡಿ ಅದಕ್ಕಿಂತ ಜಾಸ್ತಿ ವರ್ಕ್ ಮಾಡಿದ್ದಾರೆ ನಮ್ಮ ಪ್ರೊಡ್ಯೂಸರ್ಸ್. ಆ್ಯಂಡ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಯಾಕೆಂದರೆ ನಾನು ಇದನ್ನು ಸಿನಿಮಾಲ್ ಮಾಡಬೇಕು ಅಂತ ನಾನು ಸೆಲೆಂಡರ್ ಕೂತಿದ್ದೆ. ಇಲ್ಲ ಮಗ, ಬಾಬಾ ನಂಗೆ ಟಿ ವಿಲೇ ಮಾಡಿ ತೋರಿಸ್ತೀನಿ ಅಂತ ಮಾಡಿ ತೋರಿಸಿದ್ದು ನಮ್ಮ ಶ್ರೀ ಸಾಯಿ ಆಂಜನೇಯ ಕಂಪನಿ. ಆ್ಯಂಡ್ ಇವ್ರಿಗೆ ಸಪೋರ್ಟಿವ್ ಆಗಿ ನಿಂತಿದ್ದು ನಮ್ಮ ಕಲರ್ಸ್ ತಂಡ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಜೆ ಡಿ ಸರ್, ಪ್ರಕಾಶ್ ಸರ್, ಪ್ರಶಾಂತ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಶ್ರವಂತ್ ಅವ್ರ ಬಗ್ಗೆ ಮಾತಾಡಲೇಬೇಕು. ಪಾಪ ಅವ್ರು ಹೇಳ್ತಾರೆ ನಮಗೆ ನಿದ್ದೆ ಕೊಡಲಿಲ್ಲ ಹಾಗೆ ಅಂತ. ಬಟ್ ಅವರು ನಿದ್ದೆ ಮಾಡಲಿಲ್ಲ, ಅವರು ಊಟ ಮಾಡಲಿಲ್ಲ, ಹಾಗೆ ಜಂಪ್ ಮಾಡಿಕೊಂಡೆ ಡೈರೆಕ್ಟ್ ಮಾಡ್ತಿದ್ರು. ಆಮೇಲೆ ಅವರು ಬಿ ಜಿ ಎಂ ಕೂಡ, ಅವ್ರದ್ದೊಂದು ಸ್ಪೆಷಾಲಿಟಿ ಇದೆ ಅವ್ರದ್ದು, ಅವ್ರ ಡೈರೆಕ್ಟರ್ ಕಮ್ ಬಿ ಜಿ ಎಂ ಕೊಡ್ತಾರೆ ಅವರು. ನಾವು ಆ್ಯಕ್ಟ್ ಮಾಡೋಕೆ ತುಂಬ ಈಸಿ ಆಗಲಿ ಅಂತ ಆನ್ ಸ್ಪಾಟ್ ಆ್ಯಕ್ಷನ್ ಹೇಳ್ಬಿಟ್ಟು ಬಿ ಜಿ ಎಂ ಕೊಡ್ತಾರೆ. ನಮ್ಗೆ ಹಂಗೆ ಎಮೋಷನ್ಸ್ ಬಂದ್ಬಿಡುತ್ತೆ, ಗ್ಲಿಜರನ್ ಹಾಕಿದ್ರಿಂದ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಸೊ ಎಲ್ಲರೂ ಒಂದು ಮೂಡ್ ಕರ್ಕೊಂಡು ಹೋಗ್ಬಿಡ್ತಾರೆ. ಆ್ಯಂಡ್ ಈಗ ಪ್ರತಿಯೊಬ್ಬರು ಆಲ್ರೆಡಿ ಎಲ್ಲ ವಿಷಯ ನಿಮಗೆ ಬಂದಿದೆ. ಬಟ್ ದತ್ತಾಬಾಯಿ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಇಸ್ ಬೇಸಿಕ್ಲಿ ನಮ್ಮ ಶ್ರೀ ಸಾಯಿ ಆಂಜನೇಯ ಕಂಪನಿ, ಅವ್ರ ಕನ್ವಿಕ್ಷನ್, ಅವ್ರು ನಂಬಿದ್ದು ನನ್ನ ಮೇಲೆ.
ಅಂಡ್ ಥ್ಯಾಂಕ್ ಯು, ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಧು, ಬಿಕಾಸ್ ಪ್ರತಿ ಸಲ ನಂಗೆಲ್ಲೋ ಅದೃಷ್ಟ ಮಾಡಿದ್ದೀನಿ ಅನ್ಸುತ್ತೆ. ಪ್ರತಿಯೊಂದು ಮೇಜರ್ ಪ್ರಾಜೆಕ್ಟ್ಸ್ ಆಗಲಿ ಟಿ ವಿ ಇಂಡಸ್ಟ್ರಿಯಲ್ಲಿ ಎಲ್ಲೋ ಒಂದು ಕಡೆ ಭಗವಂತ ನನ್ನ ಸೇರಿಸ್ಬಿಡ್ತಾನೆ, ನಿಮಗೆ ತಡೆಬಿಡ್ತಾನೆ, ಹೋಗೋದಿನ ಆ ಪ್ರಾಜೆಕ್ಟ್ ಅಂತ. ಇಂಡಸ್ಟ್ರಿಯಲ್ಲಿ ಆಲ್ಮೋಸ್ಟ್ ಒಂದು 10-11 ವರ್ಷ ಆಯಿತು ಬಂದು ಟಿ ವಿ ಇಂಡಸ್ಟ್ರಿಯಲ್ಲಿ. ನಾನು ಎಷ್ಟಿದ್ದಾಗ ನೋಡಿದ್ರೆ ಒಂದು ಮೇಜರ್ ಪ್ರಾಜೆಕ್ಟ್ಸಲ್ಲಿ ಭಗವಂತ ಎಲ್ಲ ಒಂದು ಚಿಕ್ಕ ಸ್ಥಾನ ಕೊಟ್ಟಿದ್ದಾನೆ. ಐ ಥಿಂಕ್ ಭಗವಂತ ಬಂದು ಹೆಲ್ಪ್ ಮಾಡಲ್ಲ ಈ ಥರ ಮನುಷ್ಯ ಮುಖಾಂತರ ಬಂದು ಮಾಡ್ತಾನೆ. ಐ ಗೆಸ್ ಯಾ, ಥ್ಯಾಂಕ್ ಯು, ಥ್ಯಾಂಕ್ ಯು ಶ್ರೀ ಸಾಯಿ ಆಂಜನೇಯ ಕಂಪನಿ ಆ್ಯಂಡ್ ಕಲರ್ಸ್, ತುಂಬ ತುಂಬ ಥ್ಯಾಂಕ್ಸ್. ಮತ್ತೆ ತುಂಬ ಪ್ರೀತಿಯಿಂದ ನಿಮ್ಮ ಮನೆಮಗಳನ್ನ ಕರೆಸ್ಕೊಂಡಿದ್ದೀರಾ. ನಮಸ್ಕಾರ ಎಲ್ರಿಗೂ. ದೃಷ್ಟಿ ಬೊಟ್ಟುಲಿ ದೃಷ್ಟಿ ಪಾತ್ರನ ನಿಭಾಯಿಸ್ತಿದ್ದೀನಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಟು ಅನುಷಾಕ ಆ್ಯಂಡ್ ರಕ್ಷಿತ್ ಸರ್ ಫಾರ್ ಕಾಸ್ಟಿಂಗ್ ಮೀ. ನನಗೆ ಆ ಟ್ರಸ್ಟ್ ಇರಲಿಲ್ಲ, ನಾನು ಮಾಡ್ತೀನಾ ಇಲ್ವಾ ಅಂತ ನಂಬಿಕೆನೇ ಇರಲಿಲ್ಲ ಈ ಪಾತ್ರನ. ಅದಾದ್ಮೇಲೆ ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಸೋ ಮಚ್. ನನಗೆ ಏನೂ ಗೊತ್ತಿರಲಿಲ್ಲ. ಈಯಿಂದ ನನಗೆ ಪ್ರತಿದಿನ ಟ್ರೈನ್ ಮಾಡಿದ್ದು ಶ್ರವಣ್ ಸರ್. ಇಂಟೋನೇಷನ್ ಆಗಲಿ ಅಥವಾ ಬಾಡಿ ಲ್ಯಾಂಗ್ವೇಜ್ ಇಂದ ಪ್ರತಿಯೊಂದನ್ನು ಡೀಟೇಲ್ ಆಗಿ ಹೇಳ್ಕೊಟ್ಟು ಪ್ರತಿದಿನ ನನಗೋಸ್ಕರ ಒನ್ ಟೈಮ್ ಕೊಟ್ಟು ಅಲ್ಲಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಕ್ಯಾಮ್ರಾ ಮುಂದೆ ಕರ್ಕೊಂಡು ಹೋಗ್ತಿದ್ರು. ಈಗಲೂ ಅಷ್ಟೇ ಪ್ರತಿದಿನ ಹೇಳ್ಕೊಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶ್ರವಣ್ ಸರ್. ಅಂಡ್ ದೃಷ್ಟಿ ಲುಕ್ ನ ಕ್ರಿಯೇಟ್ ಮಾಡೋದಕ್ಕೆ ತುಂಬಾ ಕಷ್ಟಪಟ್ರು ಅನುಷಾಕ್ ಆಗ್ಲಿ, ಕುಮುದಾಕ್ ಆಗ್ಲಿ, ಚಾನೆಲ್ ಅವರಾಗ್ಲಿ. ಅವಳು ಹಾಕೋ ಒಂದು ಬಿಂದಿಯಿಂದ ಕಾಲ್ ಚಪ್ಪಲಿ ತನಕ ಇದೇ ತರ ಇರಬೇಕು, ಅಂಡ್ ದೃಷ್ಟಿ ಹೀಗೆ ಕಾಣಿಸ್ಬೇಕು ಅಂತ ಹೇರ್ ಸ್ಟೈಲ್ ಇಂದ ಆಗ್ಲಿ ಎಷ್ಟು ಲುಕ್ ಟೆಸ್ಟ್ ಆಯ್ತು ಅಂದ್ರೆ 4-5 times ಅವ್ರು ಬರೀ ಮೇಕಪ್ ಮಾತ್ರ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಫೌಂಡೇಶನ್ ಅಷ್ಟೇ, 10-15 ಶೇಡ್ಸ್ ಟ್ರೈ ಮಾಡಿದ್ರು. ಐಬ್ರೋ ಆಗ್ಲಿ ಪ್ರತಿಯೊಂದು ಅಷ್ಟೇ. ಪಾಪ ಅವ್ರ ನಿದ್ದೆನೂ ಮಾಡಿರಲ್ಲ ಸರಿಯಾಗಿ, ಕನ್ಸಲ್ಲೂ ಅದೇ ಬರ್ತಾ ಇರುತ್ತೆ, ದೃಷ್ಟಿ ಹೇಗೆ ಕಾಣಿಸ್ಬೇಕು ಅಂತ. ನಾಳೆ ಪ್ರೋಮೋ ಅನ್ನೋ ತನಕ ಕೂಡ ಅವರು ಹಿಂದಿನ ದಿನಾನು ಮೇಕಪ್ ಟೆಸ್ಟ್ಗೆ ಅಂತಾನೆ ಕರೆಸಿದ್ರು, ಪ್ರೋಮೋ ತನಕನು ಫೈನಲೈಸ್ ಮಾಡಿದ್ರು.